ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಅಂದವನ್ನ ಆರೋಗ್ಯವನ್ನ ಹೆಚ್ಚಿಸುವಲ್ಲಿ ಲವಂಗಗಳ ಪಾತ್ರ ಅಮೋಘವಾದದ್ದು. ಹೌದ್ರಿ, ಅಂದವನ್ನು ಆರೋಗ್ಯವನ್ನ ಹೆಚ್ಚು ಮಾಡಲು ಪ್ರತಿಯೊಬ್ಬರು ಉಪಯೋಗಿಸುವಂತಹ ಪದಾರ್ಥಗಳು ನಮ್ಮ ಯಾಲಕ್ಕಿ ಹಾಗೂ ಲವಂಗಗಳು. ಹೌದು, ಇವು ಸುಗಂಧಭರಿತ ಸಾಂಬಾರ್ ಪದಾರ್ಥಗಳು. ಇನ್ನು ಲವಂಗ, ಇದನ್ನ ಸಂಸ್ಕೃತದಲ್ಲಿ ದೇವಕುಸುಮ ಅಂತ ಕರೆಯುವುದುಂಟು. ಇದು ಎಷ್ಟು ಬಗೆಯಲ್ಲಿ ನಿಮಗೆ ಉಪಯೋಗಕಾರಿ ಅಂತ ತಿಳಿದ್ರೆ ನಿಜವಾಗ್ಲೂ ನೀವು ಲವಂಗವನ್ನ ಈಗ್ಲಿಂದಲೇ ಉಪಯೋಗಿಸಲು ಆರಂಭಿಸುತ್ತೀರಿ. ಲವಂಗದಲ್ಲಿ ಎಂಜೋಯಿಲ್ ಎಂಬ ರಾಸಾಯನಿಕ ಪದಾರ್ಥ ಇರೋದ್ರಿಂದ ಅದು ಹಲ್ಲು ನೋವನ್ನ ಅತಿ ಶೀಘ್ರವಾಗಿ ಕಡಿಮೆಗೊಳಿಸುತ್ತದೆ. ಅಷ್ಟೇ ಅಲ್ಲ, ಹಲ್ಲು ನೋವಿನಿಂದ ಅಲ್ಲದೆ ಬಾಯಿಯಲ್ಲಿ ಬರುವ ದುರ್ವಾಸನೆ ಅನ್ನ ಕೂಡ ಇದು ಬಹುಬೇಗ ನಿವಾರಿಸುತ್ತದೆ. ಇನ್ನು ಸಹಜವಾಗಿ ಪ್ರಕೃತಿದತ್ತವಾದ ಈ ಔಷಧಿಯಿಂದ ಬಹುಬೇಗ ಕೆಮ್ಮನ್ನ ಕಡಿಮೆ ಮಾಡಿಕೊಳ್ಳಬಹುದು. ಕೆಮ್ಮಿಗೆ ಅಲ್ಲ, ಶ್ವಾಸ ಸಂಬಂಧಿತ ಸಮಸ್ಯೆಗಳು ಕೂಡ ಲವಂಗದಿಂದ ಬಹು ಶೀಘ್ರವಾಗಿ ಉಪಶಮನವನ್ನ ಹೊಂದುತ್ತವೆ. ಇನ್ನು ಲವಂಗ ನಾವು ತಿನ್ನುವ ಯಾವುದೇ ಆಹಾರ ಪದಾರ್ಥಗಳಲ್ಲಿ ಸೇರಿಸಿ ತಿನ್ನುವುದು ಉತ್ತಮ. ಯಾಕಂದ್ರೆ ವಾಂತಿಗಳಿಂದ ಹೊಟ್ಟೆಯಲ್ಲಿ ವಿಕಾರವಾಗಿ ಇರುವಂತವರು ಲವಂಗವನ್ನ ಉಪಯೋಗಿಸೋದ್ರಿಂದ ಉಪಶಮನ ಪಡೆದುಕೊಳ್ಬಹುದು. ಇನ್ನು ಜೇನುತುಪ್ಪ, ಕೆಲವು ಲವಂಗಗಳನ್ನ ಉಗುರುಬೆಚ್ಚಗಿನ ನೀರಿನಲ್ಲಿ ಸೇರಿಸಿ ದಿನಾಲೂ 3 ಬಾರಿ ಕುಡಿದ್ರೆ ತೀವ್ರವಾದ ಶೀತವು ಸಹ ನಿಮ್ಮ ಹತೋಟಿಗೆ ಬಂದ್ಬಿಡುತ್ತೆ. ಇನ್ನು ಲವಂಗಗಳನ್ನ ಯಾವ ಅಡಿಗೆಯಲ್ಲಿ ಬೇಕಾದ್ರೂ ಸೇರಿಸಿ ಉಪಯೋಗಿಸಬಹುದು. ಅಡಿಗೆಗೆ ಒಳ್ಳೆ ಸುಗಂಧ ಹಾಗೂ ರುಚಿಯನ್ನ ನೀಡುತ್ತದೆ ಈ ಲವಂಗ. ಇನ್ನು ವಾತಾವರಣದಲ್ಲಿ ಬರುವ ಅನೇಕ ಬದಲಾವಣೆಯಿಂದ ಬರುವ ರೋಗಗಳು ರುಜಿನಗಳಿಗೆ ಇದು ಉತ್ತಮ ಔಷಧಿ ಅಂತ ಹೇಳಬಹುದು. ಹಾಗೆಯೇ ತುಳಸಿ, ಪುದೀನ, ಕೆಲವು ಲವಂಗಗಳನ್ನ ಸೇರಿಸಿ ಇದರ ಮಿಶ್ರಣವನ್ನ ಟೀಯಾಗಿ ಅಥವಾ ಕಷಾಯದಂತೆ ಮಾಡಿಕೊಂಡು ಕುಡಿದ್ರೆ ನರಗಳಿಗೆ ಉತ್ತಮ ಶಕ್ತಿ ನೀಡೋದೇ ಅಲ್ಲದೆ ಮಾನಸಿಕ ಒತ್ತಡದಿಂದ ಇದು ಹೊರಗೆ ಬರುವಂತೆ ಮಾಡುತ್ತದೆ. ಇನ್ನು ಲವಂಗಗಳನ್ನ ಪುಡಿ ಮಾಡಿಕೊಂಡು ಅದನ್ನ ನೀರಿನಲ್ಲಿ ನೆನೆಸಿ ಅದನ್ನ ಉಂಡೆ ಅಂತ ಮಾಡಿ ಅದನ್ನ ಮೂಗಿನ ಹತ್ರ ಇಡೋದ್ರಿಂದ ಸೈನಸ್ ಪ್ರಾಬ್ಲಮ್ ನಿಂದ ಬಹುಬೇಗ ನಿಮಗೆ ಉಪಶಮನ ಸಿಗುತ್ತದೆ. ಇನ್ನು ದಿನಾಲು ಕುಡಿಯುವ ಟೀಯಲ್ಲಿ ಲವಂಗವನ್ನ ಹಾಕಿಕೊಂಡು ಕುಡಿದ್ರೆ ಸಹ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತದೆ. ಹಾಗೆ ಒಂದು 10-12 ಲವಂಗಗಳನ್ನ ತೆಗೆದುಕೊಂಡು ಅದರಲ್ಲಿ ಅರಿಶಿನ ಪುಡಿ ಹಾಗೂ ಸಕ್ಕರೆಯನ್ನ ಬೆರೆಸಿ ಮಿಕ್ಸಿಗೆ ಹಾಕೊಂಡು ಮೆತ್ತೆಗೆ ಪುಡಿ ಮಾಡಿಕೊಂಡು ಈ ಮಿಶ್ರಣವನ್ನ ದಿನಾಲು 2 ಬಾರಿ ಕುಡಿದ್ರೆ ಶರೀರಕ್ಕೆ ಉತ್ತಮವಾದ ಶಕ್ತಿಯನ್ನ ನೀಡೋದೇ ಅಲ್ಲದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೀಗೆ ಕ್ರಮ ತಪ್ಪದೆ ಆಹಾರದಲ್ಲಿ ಲವಂಗಗಳನ್ನು ಉಪಯೋಗಿಸೋದ್ರಿಂದ ಮಾನಸಿಕ ಒತ್ತಡ, ಆಯಾಸದಿಂದ ಬಹು ಶೀಘ್ರವಾಗಿ ಸುಲಭವಾಗಿ ಉಪಶಮನೆಯನ್ನು ಹೊಂದಬಹುದು. ಈಗ ಗೊತ್ತಾಯ್ತಲ್ಲ ನಿಮಗೆ ಲವಂಗದಿಂದ ಆಗುವ ಉಪಯೋಗಗಳು. ಇನ್ಯಾಕೆ ಆಲಸ್ಯ, ಲವಂಗಗಳನ್ನು ತಂದುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಮಾನಸಿಕ ನೆಮ್ಮದಿಯನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.